ನನ್ನ ಹೆಂಡತಿ ವಿಜಯಿನಿ ಆಲ್ ಇನ್ ಒನ್ ಆಗಿದ್ದಾಳೆ. ಅವಳೊಬ್ಬ ಒಳ್ಳೆ ಹೋಮ್ ಮೇಕರ್, ಒಳ್ಳೆ ಬಿಸ್ನೆಸ್ ವುಮೆನ್, ಒಬ್ಬ ಟೀಚರ್ ಆಗಿದ್ದಾಳೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವಳು ನಮ್ಮೆಲ್ಲರಿಗೂ ಒಂದು ಒಳ್ಳೆ ಇನ್ಸ್ಪಿರೇಷನ್ ಆಗಿದ್ದಾಳೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಹರ್. ವಿಜಯಾನಿಗೆ ಚಿಕ್ಕ ವಯಸ್ಸಿಂದನೂ ಟೈಲರಿಂಗ್ ಮತ್ತು ಸ್ಟಿಚಿಂಗ್ ನಲ್ಲಿ ಬಹಳ ಆಸಕ್ತಿ ಇತ್ತು. ನಂಗೂ ತುಂಬಾ ಆಸಕ್ತಿ ಇತ್ತು, ಆದ್ರೆ ನನ್ನ ಕೈಯಲ್ಲಿ ಅದನ್ನ ಮಾಡಕ್ ಆಗ್ಲಿಲ್ಲ. ಅವಳು ತನ್ನ ಕನಸನ್ನ ಪೂರೈಸಿದ್ಲು, ಯಾಕೆಂದ್ರೆ ಅವಳು ತನ್ನ ಕನಸಿನ ಬಗ್ಗೆ ದಿಟ್ಟ ಹೆಜ್ಜೆ ಹಾಕಿದ್ಲು. ಇವರೇ ವಿಜಯೇನಿ ಸಾಹು, ಭುವನೇಶ್ವರದ ಒಬ್ಬ ಹೋಮ್ ಮೇಕರ್ ಮತ್ತೆ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಹಾಗೂ ಬ್ರಿಟಾನಿಯಾ ಮಾರಿಗೋಲ್ಡ್ನ ಮೈ ಸ್ಟಾರ್ಟ್ಅಪ್ ಕಾಂಟೆಸ್ಟ್ ವಿನ್ನರ್. ಇವರು 10 ಲಕ್ಷ ಗೆದ್ದು ಆ ಹಣದಿಂದ ಟೈಲರಿಂಗ್ ಹಾಗೂ ಬೊಟೀಕ್ನ ತೆರೆದಿದ್ದಾರೆ ಹಾಗೂ ಗೃಹಿಣಿಯರಿಗೆ ಟ್ರೈನಿಂಗ್ ಕೊಡ್ತಾ ಅವರ ಸ್ವಂತ ಕಾಲಿನ ಮೇಲೆ ನಿಲ್ಲುವಂತೆ ಮಾಡಿದ್ದಾರೆ. ವಿಜಯೇನಿ ಮೇಡಮ್ನ ಭೇಟಿ ಮಾಡೋಕ್ಕಿಂತ ಮುಂಚೆ ನಂಗೆ ಅನ್ನಿಸ್ತಿತ್ತು ಒಬ್ಬ ಹೌಸ್ವೈಫ್ ಆಗೇ ಇರಬೇಕು ಅಂತ. ಆದರೆ ಅವ್ರನ್ನ ಭೇಟಿ ಮಾಡಿದ್ಮೇಲೆ, ಕೆಲಸ ಮಾಡಿದ್ಮೇಲೆ ನಂಗೆ ಅನ್ನಿಸ್ತು ನನ್ನ ಜೀವನದಲ್ಲಿ ನಾನು ಹೆಚ್ಚು ಸಾಧಿಸ್ಬೋದು ಅಂತ. ಭುವನೇಶ್ವರಕ್ಕೆ ಬರಕ್ ಮುಂಚೆ ನಾನೊಂದು ಸಣ್ಣ ಗ್ರಾಮದಲ್ಲಿದ್ದೆ. ಅಲ್ಲಿ ನನಗೆ ಗೊತ್ತಾಯ್ತು ಹೆಣ್ಣು ದೊಡ್ಡವಳಾದ್ರೆ ಬರೀ ಮನೆಗೆ ಸೀಮಿತಳಾಗ್ತಾಳೆ ಅಂತ. ನನ್ನ ಹತ್ರ ಒಂದು ಟೈಲರಿಂಗ್ ಮಿಷಿನ್ ಇತ್ತು, ಅದು ನನಗೆ ಧೈರ್ಯ ಕೊಟ್ಟಿತ್ತು. ನನ್ನ ಜೊತೆ ಕೆಲಸ ಮಾಡೋ ಮಹಿಳೆಯರು ನಿಮ್ ಛಲ ನನಗ್ ಧೈರ್ಯ ಕೊಡುತ್ತೆ ಅಂತ ಅಂದಾಗ ನನಗಿನ್ನೂ ತುಂಬಾನೇ ಖುಷಿಯಾಯ್ತು. ಸವಾಲುಗಳು ಹೆಚ್ಚಾಗ್ತಾ ಹೋದಂಗೆ ಕನಸುಗಳು ಹೆಚ್ಚಾಗ್ತಿತ್ತು. ಆದ್ರೆ ನನ್ನ ಕನಸಿನ ಮೇಲೆ ಯಾರಿಗೂ ಭರವಸೆನೇ ಇರ್ಲಿಲ್ಲ. ನನ್ನ ಹಸ್ಬೆಂಡ್ ಸಪೋರ್ಟ್ ಇತ್ತು, ಆದ್ರೂ ಅವ್ರಿಗೆ ನಾನು ಮಾಡ್ತೀನೋ ಇಲ್ವೋ ಅಂತ ಸಂದೇಹ ಇತ್ತು. ನಂಗೇನಾದ್ರೂ ಮಾಡ್ಲೇಬೇಕು ಅನ್ನೋ ಛಲ ಇತ್ತು. ಒಂದಿನ ನಾನು ಬ್ರಿಟಾನಿಯಾ ಮಾರಿಗೋಲ್ಡ್ ಮೈ ಸ್ಟಾರ್ಟ್ಅಪ್ ಕಾಂಟೆಸ್ಟ್ನ ಆ್ಯಡ್ ನೋಡಿದೆ. ಆ ದಿನ ನನಗನ್ನಿಸ್ತು ನನ್ನ ಆಸೆ ಈಡೇರ್ತು ಅಂತ. ನಾನು ಬ್ರಿಟಾನಿಯಾ ಮಾರಿಗೋಲ್ಡ್ ಮೈ ಸ್ಟಾರ್ಟ್ಅಪ್ ಕಾಂಟೆಸ್ಟ್ನಲ್ಲಿ ಗೆದ್ದೆ. ನನ್ನ ಕನಸು ನನಸಾಯ್ತು ಮತ್ತೆ 10 ಲಕ್ಷ ರೂಪಾಯಿ ಪ್ರೈಸ್ ಸಿಕ್ತು. ನನ್ ಕನ್ಸ್ ಮಾತ್ರ ಅಲ್ಲ, ನನ್ ಸ್ಟೂಡೆಂಟ್ಸ್ ಕನ್ಸ್ ಕೂಡ ನೆನ್ಸಾಗ್ತಾ ಇದೆ. ಅವರು ಸ್ವಂತವಾಗಿ ಏನಾದ್ರೂ ಮಾಡಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕು ಅನ್ಕೊಂತಿದ್ದಾರೆ. ಬ್ರಿಟಾನಿಯಾ ಮಾರಿಗೋಲ್ಡ್ ಮೈ ಸ್ಟಾರ್ಟ್ಅಪ್ ಕಾಂಟೆಸ್ಟ್ ನಿಂದ ಎಲ್ರ ಕನ್ಸು ನನ್ಸಾಯ್ತು. ಇನ್ನೂ ಸಾಧಿಸಕ್ಕೆ ತುಂಬಾ ಇದೆ. ಪ್ರತಿ ಹಳ್ಳಿಯಲ್ಲೂ ಸ್ತ್ರೀ ಬೊಟೀಕ್ ಓಪನ್ ಮಾಡ್ಬೇಕು. ಪ್ರತಿ ಹೋಮ್ ಮೇಕರ್ಗೂ ಕನಸುಗಳಿರುತ್ತವೆ. ಆ ಕನಸುಗಳನ್ನೆಲ್ಲ ನನಸು ಮಾಡೋದಿಕ್ಕೆ ಮತ್ತೊಂದು ಕನಸನ್ನ ಕಾಣ್ಬೇಕಾಗಿದೆ.